ಸಿಂಗರ್ ಆಗಿರ್ತಕ್ಕಂತ ಇನ್ನೊಬ್ರು ಆತ್ಮೀಯರಾಗಿರ್ತಕ್ಕಂತ ಸಮಾಜ ಸೇವಕರು ನಮ್ಮ ಎಲ್ಲ ಆತ್ಮೀಯರು ಸಮಾಜ ಸೇವಕರು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ನಮ್ಮ ಎಲ್ಲರ ಹಿತೈಷಿಗಳು ಆಗಿರ್ತಕ್ಕಂಥ ಶ್ರೀ ಸಿದ್ದರಾಜುರವರ ಹುಟ್ಟುಹಬ್ಬವನ್ನು ನಾವೆಲ್ಲ ಸಂಭ್ರಮದಿಂದ ಸಡಗರದಿಂದ ಅವರ ಎಲ್ಲ ಹಿತೈಷಿಗಳು ಅಭಿಮಾನಿಗಳು ಸ್ನೇಹಿತರು ಬಂಧುಗಳೆಲ್ಲರೂ ಸೇರಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂಥ ಈ ಸಂದರ್ಭ ಅವರಿಗೆ ಭಗವಂತ ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಮತ್ತು ಅವರೆಲ್ಲ ಅವರ ಕುಟುಂಬಗಳಿಗೆ ಮತ್ತು ಅವರ ಎಲ್ಲ ಆತ್ಮೀಯರಿಗೆ ಸ್ನೇಹಿತರಿಗೆ ಎಲ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಶುಭ ಸಂದರ್ಭದಲ್ಲಿ ಅವರನ್ನು ಶುಭವನ್ನು ಹಾರೈಸಿ ಅವರ ಹುಟ್ಟುಹಬ್ಬಕ್ಕೆ ಅವರಿಗೆ ಒಳ್ಳೇದಾಗಲಿ ಅಂತೇಳಿ ಕೇಳುವಂಥ ಒಂದು ಅವಕಾಶವನ್ನು ಸಹ ನನಗೆ ಅಲ್ಲಿ ಅವರ ಕಾರ್ಯಕರ್ತರು ಕಲ್ಪಿಸಿಕೊಟ್ಟಿದ್ದಾರೆ. ಹೀಗಾಗಿ ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಬದುಕು ಹಸನಾಗಿರಲಿ, ಅವರ ತುಂಬ ಜೀವನ ಸುಮಾರು 100 ವರ್ಷಗಳ ಕಾಲ ಚೆನ್ನಾಗಿರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ರವೀಂದ್ರ ಹಣ್ಣಿಂಗೆ ರವೀಂದ್ರ ಹಣ್ಣಿಂಗೆ ನಾವು ಇಡೀ ದೇಶದಲ್ಲಿ ರಾಮನ ಉತ್ಸವ ಸಂಭ್ರಮ ಸಡಗರದಿಂದ ಒಂದು ದೊಡ್ಡ ವಿಜಯೋತ್ಸವವಾಗಿ ಈ ದೇಶದ ಒಂದು ಹೆಮ್ಮೆಯ ಕಾರ್ಯಕ್ರಮವಾಗಿ ನಡೆಯುತ್ತೆ. ವಿಶೇಷವಾಗಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ದೇವಾಲಯಗಳಲ್ಲೂ ಸಹ ಶ್ರೀರಾಮನ ಭಜನೆ ಪೂಜೆ ಪ್ರಸಾದ ವಿನಿಯೋಗ ಅರವಂಟಿಕೆಗಳು ಸಂಜೆ ಮೆರವಣಿಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಪ್ರಮುಖ ದೇವಾಲಯಗಳು ಗಾಳಿ ಆಂಜನೇಯ ದೇವಸ್ಥಾನ ಇರ್ಬೋದು, ದೀಪಾಂಜನಗರದ ಸುರೇಶ್ವರನ ದೇವಸ್ಥಾನ, ನಮ್ಮ ವಿಜಯನಗರ ವೆಸ್ಟ್ ಆಫ್ ಕಾಡ್ರೋಡಿಯ ಮಾರುತಿ ಮಂದಿರ, ಇಂಥ ಪ್ರಮುಖ ದೇವಾಲಯಗಳ ಮುಂಭಾಗದಲ್ಲಿ ಎಲ್ ಇ ಡಿ ಪರದೆಯನ್ನು ನಾವು ಹಾಕ್ಸಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಕಾರ್ಯಕರ್ತರ ವತಿಯಿಂದ ಅವತ್ತು ಎಲ್ರಿಗೂ ಸಹ ಆ ಒಂದು ರಾಮ ಮೂರ್ತಿ ಪ್ರತಿಷ್ಠಾಪನೆ ಏನಿದೆ ಅದರ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸಂಭ್ರಮದಿಂದ ಸಡಗರದಿಂದ ಇಡೀ ಕ್ಷೇತ್ರದಲ್ಲಿ ಒಂದು ದೊಡ್ಡ ವಾತಾವರಣವನ್ನು ಕೇಸರಿಮಯ ಮಾಡ್ತೀವಿ. ನಾವು ನಿಜವಾದ ಭಾರತದ 500 ವರ್ಷಗಳ ಕನಸು ಏನಿದೆ ನಮ್ಮ ಬಿಜೆಪಿಯ ನಮ್ಮ ಬಿಜೆಪಿಯ ಮುಖಂಡರಾದಂಥ ಸಿದ್ದಣ್ಣ ಅವರಿಗೆ ಜನ್ಮದಿನದ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಆಯಸ್ಸು ಅವ್ರ ಕುಟುಂಬಕ್ಕೆ, ಮತ್ತು ಅವರು ಈ ವರ್ಷ ಏನೇನು ಅಂದ್ಕೊಂಡಿದ್ದಾರೆ ಎಲ್ಲವನ್ನು ಅವ್ರ ದೇವರು ದಯಪಾಲಿಸಿ ಅಂತೇಳಿ ಕೇಳ್ಕೊತೀನಿ. ಹಾಗೆ ಇನ್ನೂ ಹೆಚ್ಚಿನ ಪ್ರತಿ ವರ್ಷನೂ ಅನೇಕ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ, ಬಡವರ ಸೇವೆ ಮಾಡ್ತಾ ಇದ್ದಾರೆ. ಇಂಥ ನಮ್ಮ ಬಿಜೆಪಿಲಿ ನಮ್ಮ ನಾಯಕರು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿ ವರ್ಷ ಇದೇ ಥರ ಸ್ನೇಹಿತರನ್ನೆಲ್ಲ ಕರೆದು ಆಮೇಲೆ ನಮ್ಮ ಎಲ್ಲ ಕಾರ್ಯಕರ್ತರುಗಳನ್ನೆಲ್ಲ ಕರೆದು ಸಡಗರದಿಂದ ಪ್ರತಿ ವರ್ಷನೂ ಹುಟ್ಟಿದಬ್ಬರ ಆಚರಣೆ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಭಗವಂತ ಚೆನ್ನಾಗಿ ಇಟ್ಟಿರಲಿ, ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಆ ಭಗವಂತ ಕೇಳ್ಕೊತೀನಿ. ನಮಸ್ಕಾರ.